ಶಾದಿ ಬಾಗಿಲ್ ಸಿದ್ದರಾಮಯ್ಯ ತಪ್ಪಾದರೆ ಯೋಗಿ ಯಾಕೆ ಸರಿ ಸ್ಪಂದನೆ ಮತ್ತು ಓಲೈಕೆ ಇವೆರಡು ರಾಜಕೀಯವಾಗಿ ಸಾಕಷ್ಟು ದುರುಪಯೋಗವಾದ ಪದಗಳು ಮುಸ್ಲಿಮರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವು ಬಿಜೆಪಿಗೆ ಓಲೈಕೆಯಾಗಿ ಕಾಣಿಸುತ್ತದೆ ವೋಟ್ ಬ್ಯಾಂಕ್ ಅನ್ನು ಗಟ್ಟಿಗೊಳಿಸುವುದಕ್ಕಾಗಿ ತೆಗೆದುಕೊಂಡ ಅನೈತಿಕ ನಿರ್ಧಾರ ಎಂದು ಅದು ವ್ಯಾಖ್ಯಾನಿಸುತ್ತದೆ ಇದೀಗ ಇದೇ ಬಿ ಜೆ ಪಿ ಉತ್ತರ ಪ್ರದೇಶದಲ್ಲಿ ತೆಗೆದುಕೊಂಡ ನಿರ್ಧಾರವು ರಾಷ್ಟ್ರ ಮಟ್ಟದಲ್ಲಿ ಮುಖ್ಯ ಸುದ್ದಿಯಾಗಿದೆ ಕಳೆದ ಏಪ್ರಿಲ್ನಿಂದ ಆಗಸ್ಟ್ ನಡುವೆ ಸಾವಿರದ ಮುನ್ನೂರ ಎಂಬತ್ತೇಳರಷ್ಟು ಬಡ ಮುಸ್ಲಿಂ ಜೋಡಿಗಳಿಗೆ ಯೋಗಿ ಸರಕಾರ ಶಾದಿ ಭಾಗ್ಯವನ್ನು ಕರುಣಿಸಿದೆ ಪ್ರತಿ ವಧುವಿಗೂ ಐವತ್ತೊಂದು ಸಾವಿರ ರೂಪಾಯಿ ಮೊತ್ತವನ್ನು ವಿವಾಹಧನವಾಗಿಯೂ ನೀಡಿದೆ ಈ ಸುದ್ದಿಯನ್ನು ಇಂಗ್ಲಿಷ್ ಮತ್ತು ಕನ್ನಡದ ಪ್ರಮುಖ ಪತ್ರಿಕೆಗಳು ಸಾಕಷ್ಟು ಮಹತ್ವ ಕೊಟ್ಟು ಪ್ರಕಟಿಸಿಯೂ ಇವೆ ಮಾತ್ರವಲ್ಲ ಸಾವಿರದ ಮುನ್ನೂರು ಮುಸ್ಲಿಂ ಜೋಡಿಗಳಿಗೆ ಮದುವೆ ಮಾಡಿಸಿದ ಯೋಗಿ ಆದಿತ್ಯನಾಥ ಸರಕಾರ ಎಂಬಂತಹ ಶೀರ್ಷಿಕೆಯನ್ನೂ ಕೊಟ್ಟಿವೆ ಹೀಗಿದ್ದು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಂದ ಹಿಡಿದು ಪಂಚಾಯತ್ ಸದಸ್ಯರವರೆಗೆ ಒಬ್ಬರೇ ಒಬ್ಬರು ಈ ನಡೆಯನ್ನು ಪ್ರಶ್ನಿಸಿಲ್ಲ ಎಂದು ಟೀಕಿಸಿಯೂ ಇಲ್ಲ ಅಷ್ಟಕ್ಕೂ ಕಳೆದ ಏಪ್ರಿಲ್ನಿಂದ ಆಗಸ್ಟ್ ನಡುವೆ ಬಡತನ ರೇಖೆಗಿಂತ ಕೆಳಗಿರುವ ಹದಿಮಾರು ಸಾವಿರದ ಮೂವತ್ತ್ ಜೋಡಿಗಳ ವಿವಾಹವನ್ನು ಯೋಗಿ ಸರ್ಕಾರ ನಡೆಸಿದೆಯಾದರೂ ಮತ್ತು ಅದರಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕರಷ್ಟು ಜೋಡಿಗಳು ದಲಿತ ಸಮುದಾಯಕ್ಕೆ ಸೇರಿದವರಾದರೂ ಮಾಧ್ಯಮಗಳೇಕೆ ಬರೀ ಒಂದು ಸಾವಿರದ ಮುನ್ನೂರ ಎಂಬತ್ತ ಏಳರಷ್ಟು ಸಂಖ್ಯೆಯನ್ನು ಹಾಗೂ ಅವರ ಧರ್ಮವನ್ನ ಶೀರ್ಷಿಕೆಗೆ ಆಯ್ಕೆ ಮಾಡಿಕೊಂಡಿದೆ ಎಂಬ ಪ್ರಶ್ನೆಯು ಮಹತ್ವ ಪಡೆಯುತ್ತದೆ ಅಲ್ಲದೆ ಇತರೆ ಹಿಂದುಳಿದ ಸಮುದಾಯಕ್ಕೆ ಸೇರಿದ ನಾಲ್ಕು ಸಾವಿರದ ಆರುನೂರ ನಲವತ್ತ ಒಂಬತ್ತರಷ್ಟು ಜೋಡಿಗಳಿಗೆ ಸರ್ಕಾರ ಇದೇ ಅವಧಿಯಲ್ಲಿ ವಿವಾಹ ನೆರವೇರಿಸಿದೆ ಈ ಒಟ್ಟು ಹದಿನಾರು ಸಾವಿರದ ಮೂವತ್ತ್ ಜೋಡಿ ವಿವಾಹಗಳಿಗೆ ಸರ್ಕಾರ ಎಂಬತ್ತೊಂದು ಕೋಟಿ ಎಪ್ಪತ್ತ ಆರು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿದೆ ಒಂದು ರೀತಿಯಲ್ಲಿ ಒಟ್ಟು ಹದಿನಾರು ಸಾವಿರದ ಮೂವತ್ತ್ ಮೂರರಷ್ಟು ಜೋಡಿಗಳಲ್ಲಿ ಬರೆ ಒಂದು ಸಾವಿರದ ಮುನ್ನೂರ ಎಂಬತ್ತ ಏಳರಷ್ಟು ಜೋಡಿಗಳ ವಿವಾಹವನ್ನೇ ಮಾಧ್ಯಮಗಳು ಮುಖ್ಯ ಸುದ್ದಿಯಾಗಿ ಪ್ರಕಟಿಸುವುದರಲ್ಲಿ ಒಂದು ಮಹತ್ವದ ಸೂಚನೆ ಇದೆ ಬಿಜೆಪಿ ಮುಸ್ಲಿಮರನ್ನು ನ್ಯಾಯಯುತವಾಗಿ ನಡೆಸಿಕೊಳ್ಳುತ್ತಿಲ್ಲ ಎಂಬುದೇ ಈ ಸೂಚನೆ ಮುಸ್ಲಿಂ ವಿರೋಧಿ ನೀತಿಯನ್ನು ಹೊಂದಿರುವ ಬಿಜೆಪಿ ಇಂಥದ್ದೊಂದು ವಿವಾಹವನ್ನು ಮಾಡಿಸಿದೆ ಎಂಬ ಅಚ್ಚರಿಯೊಂದು ಮಾಧ್ಯಮಗಳ ಶೀರ್ಷಿಕೆಯಲ್ಲಿದೆ ಈ ಶೀರ್ಷಿಕೆಗಳೇ ನಿಜವಾದ ಬಿಜೆಪಿ ಒಂಬತ್ತು ಸಾವಿರದ ಮುನ್ನೂರ ನಲವತ್ತ ಏಳರಷ್ಟು ದಲಿತ ಜೋಡಿಗಳ ವಿವಾಹ ನಡೆಸಿಯೂ ಬರೇ ಒಂದು ಸಾವಿರದ ಮುನ್ನೂರ ಎಂಬತ್ತೇಳರಷ್ಟು ಮುಸ್ಲಿಂ ಜೋಡಿಗಳೇ ಮಾಧ್ಯಮಗಳ ಶೀರ್ಷಿಕೆಗೆ ವಸ್ತುವಾಗುತ್ತದೆ ಎಂದರೆ ಅದಕ್ಕೆ ಬೇರೆ ಏನು ಕಾರಣವಿದೆ ಇನ್ನೂ ಒಂದು ಪ್ರಶ್ನೆ ಇದೆ ಅದು ನೈತಿಕತೆಯದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾದಿ ಭಾಗಿ ಯೋಜನೆಯನ್ನ ಜಾರಿ ಮಾಡಿದಾಗ ಬೀದಿ ರಂಪ ಮಾಡಿದ್ದು ಇದೇ ಬಿಜೆಪಿ ಓಲೇಕೆ ಎಂದು ಹಂಗಿಸಿದ್ದು ಇದೇ ಬಿಜೆಪಿ ಇಂತಹ ಪಕ್ಷವೊಂದು ಅದೇ ಶಾದಿಭಾಗ್ಯ ಯೋಜನೆಯನ್ನ ಜಾರಿ ಮಾಡುವುದೆಂದರೆ ಅರ್ಥ ಏನು ಶಾದಿಭಾಗ್ಯ ಯೋಜನೆಯು ಕರ್ನಾಟಕದಲ್ಲಿ ಮುಸ್ಲಿಂ ಓಲೈಕೆಯಾಗುತ್ತಿದೆ ಎಂದಾದರೆ ಉತ್ತರ ಪ್ರದೇಶದಲ್ಲಿ ಯಾಕಾಗದು ಶಾದಿಭಾಗ್ಯ ಸಿದ್ದರಾಮಯ್ಯ ತಪ್ಪಾದರೆ ಯೋಗಿ ಯಾಕೆ ಸರಿ ಬಿಜೆಪಿ ಎಷ್ಟೇ ಸಮರ್ಥನೆ ಮಾಡಿಕೊಳ್ಳಲಿ ಅದು ಧರ್ಮಾಧಾರಿತ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿದೆ ಎಂಬುದಕ್ಕೆ ಈ ಮಾಧ್ಯಮ ಶೀರ್ಷಿಕೆಗಳೇ ಗಟ್ಟಿಪುರಾವೆ ಈ ವಿಷಯದಲ್ಲಿ ಬಿ ಜೆ ಪಿಯೊಂದನ್ನು ಬಿಟ್ಟು ಉಳಿದೆಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲೂ ಒಮ್ಮತವಿದೆ ಬಿಜೆಪಿಯ ರಾಜಕೀಯ ಯಶಸ್ಸಿನ ಗುಟ್ಟೆ ಮುಸ್ಲಿಮರು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಉಪಭೂಖಂಡವನ್ನು ಆಳಿದ ಮುಸ್ಲಿಂ ದೊರೆಗಳಿಂದ ಹಿಡಿದು ಈಗಿನ ಮುಸ್ಲಿಂ ಜನಸಾಮಾನ್ಯರವರೆಗೆ ಬಿ ಜೆ ಪಿಯ ರಾಜಕೀಯ ನೆಲೆ ನಿಂತಿರುವುದೇ ಅವರ ಮೇಲೆ ಹಿಂದೂ ಮುಸ್ಲಿಮರ ನಡುವೆ ನಡೆಯುವ ಯಾವುದೇ ವೈಯಕ್ತಿಕ ಜಗಳಕ್ಕೂ ಕೋಮು ಬಣ್ಣವನ್ನು ಲೇಪಿಸುವುದು ಬಿ ಜೆ ಖಯಾಲಿ ಕಳೆದ ವಾರ ದೆಹಲಿಯಲ್ಲಿ ನಿತೇಶ್ ಮತ್ತು ಅಲೋಕ್ ಎಂಬುವರ ಮೇಲೆ ಹಲ್ಲೆ ನಡೆಯಿತು ನಿತೇಶ್ ಆಸ್ಪತ್ರೆಯಲ್ಲಿ ಅಸೂಲಾಗಿದ್ದಾರೆ ಆರೋಪಿಗಳು ಹಫೀಜ್ ಅಬ್ಬಾಸ್ ಅದ್ನಾನ್ ಎಂದು ತಿಳಿಸಿದ್ದದೆ ತಡ ಬಿಜೆಪಿ ಇಡೀ ಘಟನೆಗೆ ಹಿಂದೂ ಮುಸ್ಲಿಂ ಬಣ್ಣವನ್ನ ಬಳಿಯಿತು ರಸ್ತೆ ತಡೆ ನಡೆಸಿತು ಪಕ್ಕದ ಮಸೀದಿಯಿಂದ ಗುಂಪೊಂದು ಥಳಿಸಲು ಬಂದಿತ್ತು ಎಂಬ ಕತೆ ಕಟ್ಟಿತು ನಿತೇಶ್ ಬಲಪಂಥೀಯ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವುದೇ ಆತ ಮಾಡಿದಂಥ ತಪ್ಪು ಎಂದು ಪ್ರತಿಪಾದಿಸಿತು ಆದರೆ ಕೇಂದ್ರ ಗೃಹ ಇಲಾಖೆಯ ಅಧೀನದಲ್ಲಿರುವ ದೆಹಲಿ ಪೊಲೀಸರೇ ಈ ವಾದವನ್ನು ತಿರಸ್ಕರಿಸಿದರು ಕೋಮು ದ್ವೇಷದ ಹತ್ಯೆ ಎಂಬುದನ್ನು ಅವರು ನಿರಾಕರಿಸಿದರಲ್ಲದೆ ಸಾಮಾನ್ಯ ಜಗಳವೊಂದು ಹತ್ಯೆಯಲ್ಲಿ ಕೊನೆಗೊಂಡಿದೆ ಎಂದು ವಿವರಿಸಿದರು ಅಲ್ಲದೆ ನಿತೇಶ್ ಮತ್ತು ಗೆಳೆಯ ಅಲೋಕ್ ಮೇಲೆ ಈಗಾಗಲೇ ಹಲವು ಪ್ರಕರಣಗಳು ದಾಖಲಾಗಿದ್ದು ಇವರೇ ಮೊದಲು ಆರೋಪಿಗಳ ಮೇಲೆ ಹಲ್ಲೆ ನಡೆಸಿರುವುದು ಸಿಸಿಟಿವಿ ದೃಶ್ಯಾವಳಿಯಲ್ಲಿ ದಾಖಲಾಗಿದೆ ಎಂದು ಹೇಳಿದರು ಇದೊಂದೇ ಅಲ್ಲ ಹೊನ್ನಾವರ ಪರಮೇಶ್ ಮೇಸ್ತಾ ಹತ್ಯೆಯನ್ನು ಬಿಜೆಪಿ ಇದೇ ರೀತಿ ಕೋಮುದ್ವೇಷಕ್ಕೆ ಬಳಸಿಕೊಂಡಿತ್ತು ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದರು ಈ ಹತ್ಯೆಯ ಹಿಂದೆ ಮುಸ್ಲಿಮರು ಇದ್ದಾರೆ ಮತ್ತು ಹಿಂದೂ ಎಂಬ ಕಾರಣಕ್ಕಾಗಿ ಈ ಹತ್ಯೆ ನಡೆಸಲಾಗಿದೆ ಎಂಬ ರೀತಿಯಲ್ಲಿ ಬಿಜೆಪಿ ಹೋರಾಟ ನಡೆಸಿತ್ತು ಇದೀಗ ಕೇಂದ್ರದ ಅಧೀನದಲ್ಲಿರುವ ಸಿಬಿಐ ಈ ಹತ್ಯೆಯ ಬಗ್ಗೆ ತನಿಖಾ ವರದಿಯನ್ನು ಮಂಡಿಸಿದೆ ಅದೊಂದು ಆಕಸ್ಮಿಕ ಸಾವು ಮತ್ತು ಅದರಲ್ಲಿ ಯಾರದೇ ಕೈವಾಡವಿಲ್ಲ ಎಂದು ಹೇಳಿದೆ ಇದಕ್ಕಿಂತ ಮೊದಲು ಎರಡು ಸಾವಿರದ ಹದಿನೇಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಣಾಜಿಯಲ್ಲಿ ಇಪ್ಪತ್ತೆರಡು ವರ್ಷದ ಕಾರ್ತಿಕ್ ರಾಜ್ ಎಂಬ ಯುವಕನ ಹತ್ಯೆಯಾಗಿತ್ತು ಈ ಹತ್ಯೆಯ ಹಿಂದೆ ಜಿಹಾದಿ ಕೈವಾಡವಿದೆ ಎಂದು ಬಿಜೆಪಿ ಹೇಳಿತ್ತಲ್ಲದೆ ಬಿಜೆಪಿಯ ಈಗಿನ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರಿಂದ ಹಿಡಿದು ಸಾಮಾನ್ಯ ಸದಸ್ಯರವರೆಗೆ ಆ ಹತ್ಯೆಗೆ ಮುಸ್ಲಿಮರನ್ನೇ ಗುರಿಯಾಗಿಸಿ ಹೇಳಿಕೆಯನ್ನ ನೀಡಿದ್ದರು ಭಾರಿ ಪ್ರತಿಭಟನೆಯನ್ನು ನಡೆಸಿದ್ದರು ಆದರೆ ಆ ಹತ್ಯೆಗೂ ಮುಸ್ಲಿಮರಿಗೂ ಸಂಬಂಧವೇ ಇಲ್ಲ ಎಂಬುದನ್ನು ಅಂದಿನ ಪೊಲೀಸ್ ಕಮಿಷನರ್ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಆ ಹತ್ಯೆಯನ್ನು ಕಾರ್ತಿಕ್ ರಾಜರ ತಂಗಿ ಕಾವ್ಯಶ್ರೀಯೇ ಪ್ರಯೋಗಿಸಿದ್ದಳು ತನ್ನ ಗೆಳೆಯರಾದ ಗೌತಮ್ ಮತ್ತು ಆತನ ಸಹೋದರ ಗೌರವ್ರವರ ಮೂಲಕ ತನ್ನ ಅಣ್ಣನನ್ನೇ ಆಕೆ ಸುಪಾರಿ ನೀಡಿ ಕೊಲ್ಲಿಸಿದ್ದಳು ಇದಾದ ಬಳಿಕ ಇತ್ತೀಚೆಗಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರು ಹತ್ಯೆಗಳು ನಡೆದವು ಆದರೆ ಈ ಹತ್ಯೆಗಳಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಗೆ ಮಾತ್ರ ಮಹತ್ವ ನೀಡಿದ ಬಿಜೆಪಿ ಮಸೂದ್ ಮತ್ತು ಫಾಜಿಲ್ ಹತ್ಯೆಗಳನ್ನು ಕಡೆಗಣಿಸಿತು ಪ್ರವೀಣ್ ನೆಟ್ಟಾರು ಮನೆಗೆ ಭೇಟಿ ನೀಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ವಿತರಿಸಿತ್ತಲ್ಲದೆ ಪ್ರವೀಣ್ ಪತ್ನಿ ನೂತನ ಕುಮಾರಿಗೆ ಸರ್ಕಾರಿ ಉದ್ಯೋಗವನ್ನು ನೀಡಿದ ಮುಖ್ಯಮಂತ್ರಿಗಳು ಉಳಿದಿಬ್ಬರ ಮನೆಗೆ ಭೇಟಿ ಕೊಡುವುದಾಗಲಿ ಪರಿಹಾರ ವಿತರಿಸುವುದಾಗಲಿ ಕುಟುಂಬ ಸದಸ್ಯರಿಗೆ ಉದ್ಯೋಗ ನೀಡುವುದಾಗಲಿ ಈವರೆಗೂ ಮಾಡಿಯೇ ಇಲ್ಲ ಬಹಿರಂಗ ತಾರತಮ್ಯವನ್ನು ತನ್ನ ಅಧಿಕೃತ ನೀತಿಯಾಗಿಯೇ ಸ್ವೀಕರಿಸಿಕೊಂಡಂತಿದೆ ಹಿಂದೂ ಧ್ರುವೀಕರಣವಾಗಬೇಕಾದರೆ ಮುಸ್ಲಿಮರನ್ನು ಹೀಗೆ ನಡೆಸಿಕೊಳ್ಳುತ್ತಲೇ ಬರಬೇಕು ಎಂಬ ನೀತಿಯಲ್ಲಿ ಅದು ಬಲವಾದ ನಂಬಿಕೆ ಇರಿಸಿದಂತಿದೆ ಈ ಕಾರಣದಿಂದಾಗಿಯೇ ಯೋಗಿ ಸರಕಾರದ ಶಾದಿ ಭಾಗ್ಯಕ್ಕೆ ಮಾಧ್ಯಮಗಳು ಉಳಿದೆಲ್ಲವುಗಳಿಗಿಂತ ಮಹತ್ವ ಕೊಟ್ಟಿದೆ ಅಚ್ಚರಿ ಏನೆಂದರೆ ಮುಸ್ಲಿಮರ ಅಭಿವೃದ್ಧಿಗಂದು ಬಿಜೆಪಿಯ ತರ ಸರ್ಕಾರಗಳು ಕೈಗೊಳ್ಳುವ ಯಾವುದೇ ನಿರ್ಧಾರವನ್ನು ಓಲೈಕೆ ಎನ್ನುವ ಬಿಜೆಪಿಯೇ ಸ್ವತಃ ಶಾದಿಭಾಗ್ಯ ಯೋಜನೆಯನ್ನು ಜಾರಿ ಮಾಡುತ್ತಿರುವುದು ಇದೇ ನೀತಿಯನ್ನು ಕಾಂಗ್ರೆಸ್ ಜಾರಿ ಮಾಡಿದಾಗ ಓಲೈಕೆ ಎಂದ ಪಕ್ಷವೇ ಈಗ ಬಾಯಿಯನ್ನು ಹೊಲಿದುಕೊಂಡು ಮೌನವಾಗಿರುವುದು ನಿಜವಾಗಿ ಇದು ಕಾಪಟ್ಯ ಅನೈತಿಕ ನಿಜವಾಗಿ ಯಾವುದೇ ಒಂದು ಆಡಳಿತ ನಿರ್ದಿಷ್ಟ ಧರ್ಮ ಜಾತಿ ಸಮುದಾಯಗಳನ್ನು ಗುರುತಿಸಿ ಅವರ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಅಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕು ಈ ಹಿನ್ನೆಲೆಯಲ್ಲಿ ಯೋಗಿ ಸರ್ಕಾರ ಕೈಗೊಂಡ ಯೋಜನೆ ಮೆಚ್ಚುವಂತಹದ್ದೇ ಬಡತನ ರೇಖೆಗಿಂತ ಕೆಳಗಿರುವ ಮುಸ್ಲಿಂ ಸಮುದಾಯದ ಜೋಡಿಗಳನ್ನು ಗುರುತಿಸಿ ವಧುವಿಗೆ ವಿವಾಹಧನವನ್ನು ಕೊಟ್ಟು ವಿವಾಹ ಮಾಡಿಸುವುದನ್ನು ಬೆಂಬಲಿಸಬೇಕು ಆದರೆ ಇದೇ ಯೋಜನೆಯನ್ನು ಸಿದ್ದರಾಮಯ್ಯ ಸರ್ಕಾರ ಕೈಗೊಂಡಾಗ ಮುಸ್ಲಿಂ ಓಲೈಕೆ ಅಂದರಲ್ಲ ಪ್ರಶ್ನಿಸಬೇಕಾದದ್ದು ಅವರನ್ನು ಅವರು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಅಪಾಯಕಾರಿಯನ್ನುತ್ತಾ ನಾನು ಸುಲೈಮಾನ್ ಮೊಹಮ್ಮದ್ ಈ ಹೊತ್ತಿನ ಸಂಪಾದಕೀಯ ಮುಗಿಸುತ್ತಿದ್ದೇನೆ ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ